नॉनस्टॉप एंटरटेनमेंट के लिए सब्सक्राइब करें शिमारू चैनल्स। ಏನಾಯ್ತು? ಎದ್ದೇಳಿ ಎದ್ದೇಳಿ. ಹಾಗೆ 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 ಆವ ನಿಮಿಷ. ಬೆಳಿಗ್ಗೆ ನಂಗೆ ತುಂಬಾ ಕೆಲಸ ಇದೆ ಗೊತ್ತಲ್ವಾ? ತೆಗಿರಿ ಬಾಯಿ ತೆಗಿರಿ. ಇದಾದ್ಮೇಲೆ ನಾನು ಮಧ್ಯಾಹ್ನ ಬಂದು ಅಡ್ಗೆ ಮಾಡ್ತೀನಿ, ಸರಿನಾ? ಅದಕ್ಕೂ ಮುಂಚೆ ಮಣಿನೆಲ್ಲ ಆಡಿಸ್ಬಾರ್ದು, ತುಂಬಾ ಮುಖ್ಯ ಅಂದ್ರೆ ಮಾತ್ರ ಕರಿಬೇಕು, ಆಯ್ತಾ? ಸರಿ. ನಾನು ಅಂಗಡಿಗೆ ಹೊರಡ್ತೀನಿ, ಸರಿನಾ? ಮಧ್ಯಾಹ್ನ ಊಟ ಕೊಡಕ್ ಬರ್ತೀನಿ. ಜೈಲು, ಏನ್ ಮಾಡಿಟ್ಟಿದ್ಯಾ ಇದು? ಆಗ್ಲೇ ಮೂರ್ ಸಲ ಬಂದಾಗಿದೆ ನಾನು, ಯಾಕೆ ಸರಿಯಾಗಿ ಹೊಲಿಯೋದಿಲ್ಲ ನೀನು? ಫಿಟ್ಟಿಂಗ್ ಕೂಡ ಸರಿ ಇಲ್ಲ, ಈಗ್ಲೇ ಇಷ್ಟು ಲೂಸ್ ಇದೆ. ಒಂದ್ ಮಾತ್ ಹೇಳು, ನಾನ್ ನಿನ್ ಕಣ್ಣಿಗೆ ಅಷ್ಟು ದಪ್ಪ ಕಾಣಿಸ್ತೀನ? ಸರಿ, ಕೋಪ ಮಾಡ್ಕೋಬೇಡಿ, ನಾನ್ ಸರಿ ಮಾಡ್ತೀನಿ. ಮಾಡ್ಲೇಬೇಕು, ನೀ ಬೇಕಾದ್ರೆ ನೋಡ್ತಿರು, ಒಂದ್ ಪೈಸ ಕೂಡ ಕೊಡಲ್ಲ. ನಮಸ್ಕಾರ ಅದ್ಕೆ, ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಈ ಜೈಲು ಇದಾನಲ್ಲ, ಒಂದು ಬ್ಲೌಸ್ ಹೊಲಿಯಕ್ ಬರಲ್ಲ. ಅಲ್ಲ ಅತ್ತಿಗೆ, ನಾನು ಎಷ್ಟು ಸಲ ಹೇಳಿಲ್ಲ ನಿಮ್ಗೆ, ನಮ್ಮ ಅಣ್ಣನ ತರ ಈ ಊರಲ್ಲಿ ಯಾರು ಹೊಲಿಯೋರಿಲ್ಲ ಅಂತ. ಏನ್ ಮಾಡೋದು, ಈ ಊರಲ್ಲಿ ಇರೋದು ಒಬ್ರೇ ಟೈಲರ್ ಅಲ್ವಾ? ಇವ್ರ ತಲೆ ಎತ್ತಿ ಸರಿಯಾಗಿ ಹೆಂಗಸ್ರನ್ನ ನೋಡಿದ್ರೆ ತಾನೇ ಸರಿಯಾಗಿ ಅಳ್ತಿ ತೆಗಿಯಕಾಗತ್ತೆ. ಸರಿಯಾಗಿ ಹೇಳ್ತಿದ್ಯಾ ನೀನು? ಸರಿ, ನಾನು ಆಮೇಲೆ ಬರ್ತೀನಿ. ನೋಡು, ಈ ಬ್ಲೌಸ್ ಸರಿಯಾಗಿಲ್ಲ ಅಂದ್ರೆ ನೀನೇ ಹಾಕೋಬೇಕಾಗತ್ತೆ. ಏನಾಯ್ತು ಜೇಲು ಅಣ್ಣ, ಮತ್ತೆ ಅರ್ಚನೆ ಮಾಡ್ಬಿಟ್ರಾ? ಇಲ್ಲಿ ನೋಡಿ ಜೇಲು ಅಣ್ಣ, ಈ ಕುರ್ತನ್ನ ಎರಡು ದಿನದಲ್ಲಿ ಹೊಲ್ದು ಕೊಡಿರಿ. ಬೇಗ ಬಂದ್ ಮೆಷರ್ಮೆಂಟ್ ತಗೊಳ್ಳಿ ಅಣ್ಣ. ನೀನೀಗ ಹೇಳು, ಅಮ್ಮನ್ ಸೇವೆ ಮಾತ್ರನೇ ಮಾಡ್ತಾ ಇರ್ತೀಯಾ, ಈ ಲೈಫ್ ಪೂರ್ತಿ ಹೀಗೆ ಇರ್ಬೇಕು ಅನ್ಕೊಂಡಿದ್ಯಾ? ಅಲ್ಲ ನೋಡು, ಈಗ್ಲೇ ಅರ್ಧ ವಯಸ್ಸು ವೇಸ್ಟ್ ಆಗೋಯ್ತು, ಉಳ್ದಿರೋ ವಯಸ್ಸಿನಲ್ಲಾದ್ರೂ ಸ್ವಲ್ಪ ಆದ್ರೂ ಎಂಜಾಯ್ ಮಾಡು ಮಗ. ಯಾಕೆ ಸುಮ್ನೆ ಕಿಂಡಲ್ ಮಾಡ್ತಾ ಇದ್ಯಾ? ನಾನೊಂದು ವಿಷಯ ಹೇಳ ಜೇಲು ಬಾಯ್, ಅವಾಗವಾಗ ನನಗೂ ಅನ್ಸುತ್ತೆ ಟೈಲರ್ ಆಗಿರ್ಬೇಕು ಅಂತ. ಎಷ್ಟೊಂದು ಜಾಲಿಯಾಗಿರುತ್ತಲ್ಲ. ನೀನ್ ಅನ್ಕೊಂಡಿರೋ ಹಾಗೆ ಇದೇನ್ ಜಾಲಿಯಾದ ಕೆಲಸ? ಇದು ಜಾಲಿಯಾದ ಕೆಲಸನೇ ಬಾಯ್, ಆದ್ರೆ ನಿಮ್ಗೆ ಅದನ್ನ ಎಂಜಾಯ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಒಂದ್ ಮಾತು ಹೇಳ, ತಪ್ಪು ತಿಳ್ಕೋಬಾರ್ದು, 35 ವಯಸ್ಸಾಗ್ತಾ ಇದೆ ಇವಾಗ. ನನಗೇನಿಸ್ತಾ ಇದೆ ಗೊತ್ತಾ, ನಿಮ್ಗಿಂತ ಜಾಲಿಯಾಗಿ ನಾನೇ ಇದೀನಿ ಅನ್ಸ್ತಾ ಇದೆ. ಇದನ್ ಹೇಳಕ್ಕೆ ಇಲ್ಲಿ ಬಂದ್ಯಾ? ಏನಿದು ಭಯ್ಯ, ಯಾಕೆ ಟೆನ್ಷನ್ ತಗೋತೀರಾ? ನಾನ್ ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ಇನ್ನೊಂದ್ ಮಾತು ಹೇಳ ನಿಮ್ಗೆ, ಆ ಮುನ್ಸಿ ಮಗಳಿದ್ದಾಳಲ್ಲ ಗುಡಿಯ, ಅವಳ ಹತ್ರ ನನ್ ಮನ್ಸು ಕಳ್ಕೊಂಬಿಟ್ಟೆ ಗೊತ್ತಾ? ಇಷ್ಟಿರ್ಬೇಕು. ಅಯ್ಯ, ಅದ್ಯಾಕೆ ಹಂಗ್ ನೋಡ್ತಾ ಇದ್ದೀರಾ ಬಾಯ್? ನೀವು ನೋಡೋದ್ ನೋಡಿದ್ರೆ ನಾನು ಸುಳ್ಳು ಹೇಳೋ ಥರ ಇದೆ? ನಾನು ಹೇಳೋದಿಲ್ಲ ನಿಜ. ಏನು ಹೇಳೋದು ನಾನು ಬಾಯ್? ಮಜಾ ಆಯ್ತು, ಇವಾಗ ಅವಳನ್ನೇ ನೋಡಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ ಇವತ್ತು ಏನೇನಾಯ್ತು ಅಂತ. ಓಟ್ ಬರ್ತೀನಿ ಅಮ್ಮವ್ರೆ, ಏನಾದರೂ ಮಾಡು ಗುರು, ಇಲ್ಲಾಂದರೆ ನೀನು ನಿಮ್ಮ ಅಮ್ಮನ ಥರ ಬೆಡ್ಡಲ್ಲೇ ಇರಬೇಕಾಗುತ್ತೆ. ನಾನು ಹೇಳಿದ್ದೆಲ್ಲ ನೆನಪಲ್ಲಿಟ್ಕೋ.
ಗುಡಿಯಾ. ಏನ್ ವಾಸನೆ! ಬಂದ್ಬಿಟ್ಯಾ? ನನ್ನ ಪಕ್ಕದಲ್ಲೇ ಬಂದ್ಬಿಟ್ಯಾ? ನನಗೆ ನಿನ್ನನ್ನು ಮುಟ್ಟಕ್ಕಾಗತ್ತೆ? ನಿನ್ನ ಸುಂದರವಾದ ಕೂದಲು, ನಿನ್ನ ವಾಸನೆ, ಮೃದುವಾದ ತುಟಿಗಳು, ಶಂಖ ತರ ಕತ್ತು. ಗುಡಿಯ, 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 ಗುಡಿಯ. ಏನ್ ಜಲು ಬಾಯ್, ಹೇಗಿದ್ದೀರಾ? ಅಲ್ಲ ಜೇಲು ಅಣ್ಣ, ಸ್ವಲ್ಪ ತಲೆ ಎತ್ ನೋಡಿ. ಸರಿ ಅದು ಬಿಡಿರಿ, ನನ್ ಕುರ್ತಿ ರೆಡಿನಾ? ರೆಡಿ ಆಗಿದೆ. ಹಲೋ, ಆ ಬರ್ತಾ ಇದೀನಿ, ಬರ್ತಾ ಇದೀನಿ. ಏ, ನಾನು ಸ್ವಲ್ಪ ಹೋಗ್ಬೇಕು, ಸಾಯಂಕಾಲ ಮೀಟ್ ಮಾಡೋಣ. ಆಯ್ತು. ಬಾಯ್. ಕೊಡಿರಿ, ತಗೋ, ಹಾಕೊಂಡ್ ನೋಡು. ಹಾಕೋಬೇಕಾ? ಹ್ಮ್. ಎಲ್ಲಿ ಹಾಕೊಳ್ಳೋದು? ಇಲ್ಲೇನೆ ಒಳಗಡೆ. ಹೇಳು ಅಣ್ಣ, ಇದು ನನಗೆ ತುಂಬಾ ಲೂಸ್ ಆಗಿದೆ. ಸಾಯಂಕಾಲದೊಳಗೆ ಇದನ್ನ ಟೈಟ್ ಮಾಡಿಡಿ, ನಾನು ಸಾಯಂಕಾಲ ಬಂದು ತಗೊಂಡು ಹೋಗ್ತೀನಿ. ಆಯ್ತಾ? ಎಷ್ಟು ಧೈರ್ಯ ಇದ್ರೆ ನೀನು ಗಂಟೆ ಹೊಡೆದು ಸಿಕ್ಕಾಕ್ಸ್ತೀಯ. ಮತ್ತೆ ನನ್ನ ವಿಷಯದಲ್ಲಿ ಏನಾದರೂ ತಲೆ ಇಟ್ಟರೆ ನಿನ್ನ ಕೊಂದ ಹಾಕ್ಬಿಡ್ತೀನಿ, ಗೊತ್ತಾಯ್ತಾ? ನೀವೇ ಜತಿನನ ಅಲ್ವಾ? ನಾನೇ. ಅದು ನಿಮ್ಗೆ ಹೇಗ್ ಗೊತ್ತು? ಅದು ನನ್ ಪಕ್ಕದ ಮನೆಯವರೇ ನಿಮ್ ಬಗ್ಗೆ ಹೇಳಿದ್ರು. ನಿಮ್ಗೇನ್ ಬೇಕು? ಅದು ನನಗೆ ಬ್ಲೌಸ್ ಹೊಲಿಬೇಕು ಮತ್ತೆ ಸ್ಯಾರಿ ಪೀಕೋನು ಮಾಡ್ಬೇಕು. ಇದನ್ ಸ್ವಲ್ಪ ನೋಡಿ ಅಣ್ಣ.
ಎರಡು ದಿನದಲ್ಲಿ ಹೊಲ್ಕೊಟ್ಬಿಡ್ತೀನಿ. ಮೊದಲು ನೀವಿನ್ನು ಅಳ್ತೇನೆ ತೆಗಿಲಿಲ್ಲ, ಹೊಳಿಬೇಕಾದ್ರೆ ಅಳ್ತೆ ತೆಗಿಬೇಕಲ್ವಾ? ಬ್ಯಾಗ್ ಇಲ್ಲ, ಏಳು ಏಳು ಸರಿಯಾಗಿರುತ್ತೆ. ಹಾ ಏಳು. ಏನಾಯ್ತು? ನಿಮಗ್ ಮೈ ಹುಷಾರಿದೆಯಲ್ವಾ? ನಿಮಗ್ ಜ್ವರ ಇದ್ದಂಗಿದೆ, ಈ ಮಾತ್ರೆ ತಗೊಳ್ಳಿ, ತಕ್ಷಣ ಸರಿಯಾಗುತ್ತೆ. ಇದೆಲ್ಲ ನನಗ್ ಯಾವಾಗ ಸಿಗುತ್ತೆ? ಎರಡು ಎರಡು ದಿನದಲ್ಲಿ ಕೊಟ್ಬಿಡ್ತೀನಿ. ಆಯ್ತು, ಎರಡು ದಿನ ಮತ್ತೆ ಬರ್ತೀನಿ. ನೀವು ಈ ಮಾತ್ರೆಯನ್ನ ಮರಿದೆ ಹಾಕೋಬೇಕು. ಖಂಡಿತ. ಹೇಳಿ ಅದ್ಗೆ. ಆ ರೆಡಿ ಆಗಿದೆ, ನಾನೇ ತಗೊಂಬರ್ತೀನಿ ಅದ್ಗೆ. ಹ ಇಲ್ಲ, ನಾನೇ ಬರ್ತೀನಿ. ಯಾಕೆ ಅವನ ಜೊತೆ ಎಲ್ಲ ಹೀಗಿರ್ತೀಯ? ಅದು ಅವನ ಜೊತೆ ಚಿ, ಅವನ್ನ ಗಟ್ಟಿಯಾಗಿ ಹಿಡ್ಕೋತೀಯ? ಯಾಕಾಗ ಮಾಡ್ತೀಯ, ಯಾಕಾಗ ಮಾಡ್ತೀಯ? ಆ ಥರ ಮಾಡಿದೆ ನಿಂಗೆ ನಾಚಿಕೆ ಆಗಲ್ಲ? ಅವನ ಜೊತೆ ಅಷ್ಟೊಂದು ಹತ್ತಿರದಲ್ಲಿರ್ತೀಯ? ಜೇಲು ಅಣ್ಣ, ಈ ಅಣ್ಣ ಎಲ್ಲೋ ಬಿಟ್ರು. ಜೇಲು ಅಣ್ಣ, ಅಣ್ಣ ನಮಸ್ಕಾರ. ಆಂಟಿ, ಜೇಲು ಅಣ್ಣ ಎಲ್ಲಿ ಕಾಣೆ? ನೋಡಿದ್ರೆ ಗೊತ್ತಾಗಲ್ವಾ ಇವಾಗ ನಾನೇ ನೀನು? ನಿನ್ ಡ್ರೆಸ್ ನೋಡು, ಚೆನ್ನಾಗಿದೆ ಅಲ್ಲ? ಇಲ್ಲಿ ನೋಡು, ನಿನ್ನ ಈ ಮೇಕಪ್ಪು. ಮತ್ತೆ ಊಟ ಕೊಡ್ಬೇಕು, ಅಡ್ಗೆ ಮಾಡ್ಬೇಕು, ಎಲ್ಲ ನಾನೇ ಮಾಡ್ಬೇಕು. ಯಾವತ್ತೂ ನನ್ನ ಬಗ್ಗೆ ಯೋಚಿಸೇ ಇಲ್ಲ. ಈ 35 ವರ್ಷದಲ್ಲಿ ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡೇ ಇಲ್ಲ, ಪ್ರೀತಿ ತೋರ್ಸಕ್ಕಂತೂ ಯಾರೂ ಇಲ್ವೇ ಇಲ್ಲ. ಸರಿ, ಬೇರೆಯವ್ರು ಯೋಚದಂತೂ ಸರಿನೇ, ಹೆಣ್ಮಕ್ಳು ಕಣ್ಣು ನೋಡಿ ನಾನು ಮಾತಾಡಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ? ಸರಿ, ನಾನೇನ್ ತಪ್ಪು ಮಾಡಿದ್ದೀನಿ? ಎಲ್ಲರೂ ನನ್ನ ಗಣಗಿಸ್ತಾ ಇರ್ತಾರಲ್ವಾ? ನನ್ನ ಕಷ್ಟಗಳನ್ನ ಯಾರೂ ತಿಳ್ಕೊತಿಲ್ಲ. ಅವಾಗಲೇ ನಾನು ಯೋಚಿಸ್ದೆ, ಇನ್ಮೇಲೆ ನನಗೆ ಹೇಗನ್ಸುತ್ತೋ ಅದೇ ರೀತಿನೇ ನಾನು ಇರ್ತೀನಿ. ನೀವು ಈಗ ನನ್ನ ಕತೆ ಕೇಳ್ಬಿಟ್ಟು ಹತ್ಬಿಟ್ರಲ್ಲ, ನನಗೆ ಗೊತ್ತು ನೀವು ನನ್ನ ಬಗ್ಗೆ
ತುಂಬಾ ಯೋಚಿಸ್ತೀರಾ ಅಂತ. ನೀರು ಕುಡಿದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಸರಿನಾ, ಮಲ್ಕೊಳ್ಳಿ. ಜಲುಬಾಯ್, 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 ಯಾಕೋ ಕಿರ್ಚ್ತಿದ್ಯಾ? ಮಲ್ಕೊಂಡಿದ್ದಾರೆ ತಾನೆ? ಅಯ್ಯೋ ನಿಮ್ಮ ಅಮ್ಮನ್ ಬಿಡಿ, ಇಲ್ಲಿ ನನ್ನ ಸಿಚುಯೇಷನ್ ತುಂಬಾ ಮೋಸವಾಗಿದೆ. ಏನಾಯ್ತು? ಆ ಗುಡಿಯ ಮಧ್ಯಾಹ್ನದಿಂದ ಮನೆಗೆ ಬಂದಿಲ್ವಂತೆ. ಎಲ್ಲ ಕಡೆ ಹುಡುಕಾಯ್ತು, ಇನ್ನೂ ಸಿಕ್ಕಿಲ್ಲ. ಸಿಗ್ತಾರೆ, ಭಯಪಡ್ಬೇಡ. ನೀ ಮನೆಗೆ ಹೋಗು, ಹೋಗಿ ಮಲ್ಕೊ. ಅಯ್ಯೋ ನನ್ನ ಸಿಚುಯೇಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಧ್ಯಾಹ್ನ ಅವಳು ನನ್ನ ಜೊತೆನೇ ಇದ್ಲು. ಈ ವಿಷಯ ಮಾತ್ರ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ಮೊದಲು ನನ್ನನ್ನೇ ಹಿಡಿಯೋದು. ಏನೂ ಆಗಲ್ಲ, ನೀನು ಆರಾಮಾಗಿರು, ಚಿಂತೆ ಪಡ್ಬೇಡ. ಹೋಗಿ ಮಲ್ಕೋ, ಅವ್ರು ಸಿಗ್ತಾರೆ. ಒಂದ್ ವೇಳೆ ಅವಳಿಗೇನಾದ್ರೂ ಆಗಿ ನಾನ್ ಸಿಕ್ಕಾಕೊಂಡ್ಬಿಟ್ರೆ? ಅವ್ರಿಗೇನು ಆಗಲ್ಲಪ್ಪ, ನೀನ್ ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲ್ಕೊಳಪ್ಪ. ಸರಿ, ನಾನು ಹೋಗ್ತೀನಿ. ಅವಳೇನಾದ್ರೂ ಇಲ್ಲಿ ಬಂದ್ಲು ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ದಯವಿಟ್ಟು ನನಗೆ ತಿಳಿಸಿ, ಸರಿನಾ? ಸರಿ. ಎಲ್ಲೋದ್ಲು ಅಂತ ಗೊತ್ತಿಲ್ವೇ? ಜತಿನ್ ಅಣ್ಣ, ಆ ಬ್ಲೌಸು ಮತ್ತೆ ಸಾರಿ ಪೀಕೋ ಮಾಡಾಯ್ತಾ? ಹಾ, ರೆಡಿಯಾಗಿದೆ. ತಗೊಳ್ಳಿ ಸಾರಿ, ಇದು ಬ್ಲೌಸು. ಅಣ್ಣ, ನನಗೊಂದು ಬ್ಯಾಗ್ ಕೊಡಕ್ಕಾಗತ್ತಾ? ಹಾ, ನೀವು ಇಲ್ಲೇ ಹಾಕೊಂಡು ನೋಡ್ಕೊಂಡ್ಬಿಡಿ. ಅಲ್ಲ, ಇಲ್ಲ ಇಲ್ಲ, ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಇಲ್ಲ, ಮನೆಗೆ ಹೋಗ್ಬಿಟ್ಟು ಸರಿ ಇದೆಯೋ ಇಲ್ವೋ ಅಂತ ನೀವು ನೋಡ್ಕೊಂಡ್ ಬರ್ಬೋದು, ಆದ್ರೆ ಅಲ್ಲಿಂದ ಮತ್ತೆ ಬರ್ಬೇಕಲ್ವಾ ಅದಕ್ಕೆ. ಹಾ, ನೀವು ಹೇಳಿದ್ದು ಸರಿನೇ. ಇಲ್ಲಿ ಟ್ರಯಲ್ ರೂಮ್ ಎಲ್ಲಿದೆ? ಅಲ್ಲಿ ಒಳಗೆ. ಆಯ್ತು, ಕೊಡಿರಿ, ಟ್ರೈ ಮಾಡ್ತೀನಿ. ಏ ಮೋಗಿನಿ, ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ನನಗೆ ಇವತ್ತು ಆಫೀಸ್ ಅಲ್ಲಿ ಬೇಗ ಕೆಲಸ ಮುಗಿತು, ಆದ್ರಿಂದನೇ ನನ್ನ ವೈಫ್ ನ ಪಿಕಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅದನ್ನು ಒಳ್ಳೇದಕ್ಕೆ. ಜತಿನನ್ನ, ನಾನು ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಒಂದ್ ವೇಳೆ ಏನಾದ್ರೂ ಸರಿಯಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಆಯ್ತಣ್ಣ, ನಾನು ಹೊರಡ್ತೀನಿ. ಸರಿ, ಬಾ ಹೋಗೋಣ. ಎಲ್ರಿಗೂ ಯಾರಾದ್ರೂ ಒಬ್ಬರಿದ್ದಾರೆ, ಆದ್ರೆ ನನಗೆ ಯಾರೂ ಇಲ್ಲ, ಯಾರೂ ಇಲ್ಲ. ಅವನ್ ಪ್ರೀತಿಯಾಗಿ ಮಾತಾಡ್ದ, ಮದ್ದು ಬೇರೆ ಕೊಟ್ಟಿದ್ದಾನೆ. ನಾನೇನು ಅಷ್ಟೊಂದು ಕೆಟ್ಟವನ? ಯಾಕೆ ನನ್ನನ್ನು ಯಾರೂ ಲವ್ ಮಾಡ್ತಿಲ್ಲ? ಯಾಕೆ ಯಾರು ಲವ್ ಮಾಡ್ತಿಲ್ಲ? ನನ್ನ ಯಾರು ಲವ್ ಮಾಡ್ತಿಲ್ಲ? ಯಾಕೆ ಲವ್ ಮಾಡ್ತಿಲ್ಲ ನೀನು? ಯಾಕೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ಹೇಳು. ಇದರಲ್ಲಿ ಯಾರು ಮುಟ್ಟಾಳ ಹೇಳೆ? ನನ್ನ ಲವ್ ಮಾಡ್ತೀಯಾ? ನನ್ನ ಲವ್ ಮಾಡ್ತೀಯಾ? ನೀ ಮಾಡ್ತೀಯಾ? ನನ್ನ ಲವ್ ಮಾಡ್ತೀಯಾ ನೀನು? ಜೈಲು ಅಣ್ಣ, ಜೈಲು ಅಣ್ಣ, ಪೀಕೋ ಹೀಗ ಮಾಡೋದು? ಹಾ, ಯಾವ ಕೆಲ್ಸನೂ ಸರಿಯಾಗಿ ಮಾಡೋದಿಲ್ಲ ನೀನು. ಈ ಊರಲ್ಲಿ ಬೇರೆ ಟೈಲರ್ಗಳು ಇದ್ದಿದ್ರೆ ನಿನ್ನ ಹತ್ರ ಯಾರು ಬರ್ತಿರ್ಲಿಲ್ಲ. ಇದನ್ನ ಸರಿ ಮಾಡಿ ಸಾಯಂಕಾಲದೊಳಗೆ ಕೊಡು, ಬೇಗ ಮಾಡ್ಕೊಡು. ಹಲೋ, ಹಲೋ ಜತಿನ್ ಅಣ್ಣ, ನಾನು ಮೋಹಿನಿ. ಗೊತ್ತಾಯ್ತಾ? ಗೊತ್ತಾಯ್ತು, ಹೇಳಿ.
ಅದೇ ಅನ್ನ, ನನ್ ಬ್ಲೌಸ್ ಫಿಟ್ಟಿಂಗ್ ಸ್ವಲ್ಪ ಸರಿ ಹೋಗಿಲ್ಲ, ನಿಮ್ಮಿಂದ ಮನೆಗ್ ಬಂದು ತಗೊಂಡ್ ಹೋಗಕ್ಕಾಗತ್ತಾ? ಅದು ಇವತ್ತು ಅಂಗಡಿನಲ್ಲಿ ತುಂಬಾ ಕೆಲ್ಸ ಇದೆ, ನೀವು ಒಂದ್ ಕೆಲ್ಸ ಮಾಡಿ ಅದನ್ನ ತಗೊಂಡ್ ಇಲ್ಲೇ ಬಂದ್ಬಿಡಿ, ನಾನು ನಿಮ್ಗೆ ಇಲ್ಲೇ ಹೊಲ್ಕೊಟ್ಬಿಡ್ತೀನಿ. ಆಯ್ತು, ಆದ್ರೆ ಸ್ವಲ್ಪ ಹೊತ್ತಲ್ಲಿ ನಾನೇ ಅಂಗಡಿಗೆ ಬರ್ತೀನಿ. ಸರಿ ಬನ್ನಿ. ಮಾ, ಮೋಹಿನಿ ಬರ್ತೀಯಾಳೆ, ಅದಕ್ಕೆ ಮನೆ ಚೆನ್ನಾಗಿರ್ಬೇಕು. ನಿಮಗೆ ತಲೆ ಬಾಚ್ಬಿಡ್ತೀನಿ, ನೀವು ರೆಡಿ ಆಗ್ಬಿಡಿ ಆಯ್ತಾ? ಮೋಹಿನಿ ಬರ್ತಿದ್ದಾಳೆ, ಸರಿನಾ? ಮನೆಯಲ್ಲಿ ಯಾರು? ಏನ್ ಸರ್? ಈ ಏರಿಯಾನಲ್ಲಿ ಇರ್ತಾವಲ್ಲ ಹುಡುಗಿ ಗುಡಿಯ, 2 ಡೇಸ್ ಇಂದ ಅವಳು ಕಾಣೆ. ನೀವೆಲ್ಲಾದರೂ ನೋಡಿದ್ರ ಅವಳ ಬಗ್ಗೆ? ನಿಮಗೆ ಏನಾದರೂ ಗೊತ್ತ? ಆ ಹುಡುಗಿ ಇಲ್ಲಿ ಒಂದು 2-3 ಸತಿ ಬಂದು ಹೋಗಿದ್ದಾಳೆ, ಬಟ್ಟೆ ಹೊಲಿಯಕ್ಕೆ ತಗೊಂಡ್ ಬರ್ತಾಳೆ, ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್. ಓ ಹೌದಾ, ಅವಳ ಬಗ್ಗೆ ಗೊತ್ತಾದ್ರೆ ನಮಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಸರಿನಾ? ಅಮ್ಮ, ಏನು ಇಲ್ಲ, ಏನು ಇಲ್ಲ. ಏನಾಯ್ತು ಅವ್ರಿಗೆ? ಏನೋ ಇಲ್ಲ, ಅವ್ರಿಗೆ ಎದ್ದೇಳಕ್ಕೂ ಆಗೋದಿಲ್ಲ, ಮಾತಾಡೋದಕ್ಕೂ ಆಗಲ್ಲ. ಅದು ಕೆಲವು ಸತಿ ಅವ್ರಿಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಅವಾಗ ಗಂಟೆ ಹೊಡಿತಾರೆ, ಇಲ್ಲಾಂದ್ರೆ ಹಶವಾಗ್ತಿದೆ ಇಲ್ಲ ನೀರ್ ಕುಡಿಬೇಕು ಅಂತಂದ್ರೆ ಅವಾಗ ಗಂಟೆ ಹೊಡಿತಾರೆ. ಇವರನ್ನ ಚೆನ್ನಾಗಿ ನೋಡ್ಕೊ, ಆಮೇಲೆ ಗುಡಿಯ ಬಗ್ಗೆ ಗೊತ್ತಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಸರಿನಾ? ಸುಮ್ಮನೆ ಇರಕ್ಕಾಗಲ್ವ ನಿಮ್ಗೆ? ಇಲ್ಲೇ ಸಾಯ್ಬೇಕಾ? ನನ್ನನ್ನೇನಾದ್ರೂ ಹಾಗೆ ಗುರಾಯಿಸಿದ್ರೆ 2 ಕಣ್ಗೂ ಚುಚ್ಚಿಬಿಡ್ತೀನಿ, ಗೊತ್ತಾಯ್ತಾ? ಹೆತ್ಮಗನ್ನೇ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ದೀರಾ? ಮೋಹಿನಿ ಬರ್ತಾ ಇದ್ದಾಳೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, ಬೇಕಾದ್ರೆ ಮಾತ್ರ ಬೆಲ್ ಹೊಡಿಬೇಕು. ಜತಿನನ್ನ, ಹೇಗಿದ್ದೀರ ನೀವು? ಈ ಬ್ಲೌಸ್ ನೋಡಿ, ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು, ಈ ಸೈಜ್ ಅಲ್ಲಿ ಸ್ವಲ್ಪ ಲೂಸ್ ಇದೆ. ನಿಮ್ಗೆ ಎಷ್ಟು ಟೈಟ್ ಬೇಕು ಅಂತ ಹೇಳ್ಬಿಟ್ರೆ ನಂಗೆ, ನೀವೊಂದ್ ಕೆಲ್ಸ ಮಾಡಿ ಒಳಗಡೆ ಹೋಗಿ ಟ್ರೈ ಮಾಡ್ಬಿಡಿ, ನಾನು ತಕ್ಷಣ ನಿಮ್ಗೆ ಸರಿ ಮಾಡ್ಬಿಡ್ತೀನಿ. ಹಾ, ನೀವ್ ಹೇಳ್ದಾಗೆ ಮಾಡ್ತೀನಿ. ಟ್ರಯಲ್ ರೂಮ್ ಒಳಗೆ ಇದೆಯಲ್ಲ? ಒಳಗಡೆ. ಏನ್ ನೋಡ್ತಾ ಇದೀರಾ ಜೇಲು ಬಾಯ್? ಅದು ಅದೇನಂದ್ರೆ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದಕ್ಕೆ ನೋಡ್ದೆ ನಾನು. ಅದೆಲ್ಲ ಸರಿ, ಇನ್ನು ಏನು ತೊಂದರೆ ಇಲ್ಲಲ್ಲ. ಅದು ಹಿಂಗ್ ಸರ್ ಹೋಗುತ್ತೆ, ಇನ್ನು ಗುಡಿಯ ಸಿಕ್ಕೇ ಇಲ್ವೇ. ಆದ್ರೆ ಒಂದು ವಿಷಯ ಏನಂದ್ರೆ, ಅವಳು ನನ್ ಜೊತೆ ಬಂದಿದ್ದು ಯಾರಿಗೂ ಗೊತ್ತಿಲ್ಲ, ಅದ್ರಿಂದಾನೆ ನಾನ್ ತಪ್ಪಿಸ್ಕೊಂಡೆ. ಏನು ತೊಂದರೆ ಇಲ್ಲ, ನೀನು ಭಯ ಪಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ನನ್ಗೆ ಇವಾಗ ಸ್ವಲ್ಪ ಕೆಲಸ ಇದೆ, ಸಂಜೆ ಬಾ ಮಾತಾಡೋಣ. ಹ್ಮ್, ಸರಿ, ನಾನು ಹೋಗ್ಬರ್ತೀನಿ. ಇಲ್ಲಿ ನೋಡಿ, ನಾನ್ ಬ್ಲೌಸ್ ಅನ್ನ ಹಾಕೊಂಡ್ ನೋಡಿದೆ. ನೀವೊಂದ್ ಮಾಡಿ, ಇದರಲ್ಲಿ 1/2 ಇಂಚ್ ಕಡಿಮೆ ಮಾಡಿ, ಸರಿನಾ? ಸರಿ, ನಾನು ನೋಡ್ಕೋತೀನಿ. ಹೊರಡ್ತೀನಿ ನಾನು, ಇದನ್ನ ನಾಳೆ ಬಂದು ತಗೊಂಡು ಹೋಗ್ತೀನಿ. ಸರಿ.
ಇಲ್ಲಿ ಏನ್ ನಡೀತಾ ಇದೆ ಜೈಲು ಬಾಯ್? ಹಾ ಹಾ, ಪರವಾಗಿಲ್ಲ, ನೀನ್ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ. ಇವಾಗ ಗೊತ್ತಾಯ್ತು ನೀನ್ ತೂತಿಂದ ಏನ್ ನೋಡ್ತಾ ಇದ್ದೆ ಅಂತ. ಏ, ನಾನ್ ಹೇಳಿದ್ನಲ್ಲ ನನ್ಗೆ ಸ್ವಲ್ಪ ಕೆಲಸ ಇದೆ. ಚೆನ್ನಾಗಿ ಕೆಲಸ ಮಾಡಿ, ನಾನು ನೋಡ್ಬರ್ತೀನಿ. ನೀನ್ ಹೇಗಿದ್ಯಾ ನೋಡ್ದ್ಯಾ? ಹಾಗೆ ನನ್ ಮೋಹಿನಿ ತರನೇ ಇದ್ಯಾ. ಒಂದ್ ನಿಮಿಷ ಸ್ವಲ್ಪ ಹಾಗೆ ಇರು. ಹಾಗೆ ನೋಡ್ಬೇಡ, ಆತರ ನೋಡ್ದೆ ನಂಗೊಂಥರ ಆಗುತ್ತೆ ಅಂತ ಹೇಳಿದ್ನಲ್ಲ. ಸ್ವಲ್ಪ ಹೊತ್ತು ನಿನ್ ಜೊತೆ ಇರ್ಬೇಕಲ್ಲ, ನನಗೆ ಚಿಂತೆ ಕೊಡ್ಬೇಡ ಮೋಹಿನಿ. ಮನೆಯೊಳಗೆ ಇರ್ಬೇಕಂತ ಅನಿಸುತ್ತೆ. ಜತಿನನ್ನ ನಮಸ್ಕಾರ ಅಮ್ಮ. ಜತಿನನ್ನ ಹೇಳಿದ್ದಾರೆ. ಜತಿನನ್ನ ಒಳಗೆ ಇದ್ದಾರಾ? ಮೋಹಿನಿ, ನಿನ್ನ ರಾಕೇಶ್ ಜೊತೆ ನೋಡಿದಾಗೆಲ್ಲ ನನಗೊಂಥರ ಆಗ್ತಿತ್ತು, ಮನಸ್ಸಿಗೆ ಹಾಗೆ ಕಷ್ಟ ಆಗ್ತಿತ್ತು. ಅವನ್ಯಾಕೆ ನಿನ್ ಜೊತೆ ಇದ್ದಾನೆ? ಏನು ಅವಶ್ಯಕತೆ? ಗೊತ್ತಾಯ್ತು, ಮೊದಲೇ ನಾನು ನಿನಗೆ ಸಿಗ್ಲಿಲ್ಲ, ಅದೇ ಕಾರಣ. ಅದೇ ಇವಾಗ ಸಿಕ್ಬಿಟ್ಟಲ್ಲ, ಇನ್ಮೇಲೆ ನನ್ ಜೊತೆನೆ. ಸರಿನಾ? ಅಲ್ಲ, ನಿಮ್ಗೆ ಏನ್ ಬೇಕು ಹೇಳಿ. ಮತ್ತೆ ಈ ಹುಡುಗಿನ ಯಾಕೆ ಈ ತರ ಕಟ್ ಹಾಕಿದೀರ ನೋಡಿ, ನಮ್ಮನ್ನ ಬಿಟ್ಬಿಡಿ. ಏ ಹುಡು, ನನ್ ಗುಡಿಯ, ನನಗ್ ಸ್ವಂತ ಹೇಳು. ನನ್ನನ್ನ ಅವಾಗವಾಗ ತುಂಬಾ ಕಿಂಡ ಮಾಡ್ತಾಳೆ, ಅವಾಗ ನನಗೆ ತುಂಬಾ ಕೋಪ ಬರುತ್ತೆ ಗೊತ್ತಲ್ವಾ. ಈಗ ಪ್ರೀತಿ ಬಂದ್ಬಿಟ್ಟಿದೆ ಇವಳನ್ನ, ಇವಾಗ ನಾನು ಪೂರ್ತಿ ನನ್ ಸ್ವಂತ ಮಾಡ್ಕೊಂಬಿಟ್ಟೆ, ನನಗ್ ಮಾತ್ರ ಸ್ವಂತ ಮಾಡ್ಕೊಂಬಿಟ್ಟೆ. ಈಗ ನಾನು ನಿನ್ನನ್ನು ಇವಳ ತರನೇ ನನಗ್ ಸ್ವಂತ ಮಾಡ್ಕೊಂಬಿಡ್ತೀನಿ. ಸರಿ, ನಾನು ಹೇಳಿದನ್ ಕೇಳಿ, ನೀವು ಸ್ವಲ್ಪ ತಾಳ್ಮೆ ಇದ್ದೀರಿ. ನನ್ಗೆ ಅರ್ಥ ಆಯ್ತು, ನೀವ್ ನನ್ನ ಇಷ್ಟಪಡ್ತೀರಲ್ವಾ? ಇದೆಲ್ಲ ನೋಡಿದ್ಮೇಲೆ ನನಗೆ ನಿಮ್ಮನ್ ತುಂಬಾ ಇಷ್ಟ ಆಯ್ತು. ನನ್ ಮುಖ ಚೆನ್ನಾಗ್ ನೋಡಿ, ನಾನ್ ಎಷ್ಟು ಸಂತೋಷವಾಗಿದ್ದೀನಿ ಅಂತ ಅಲ್ವಾ? ನೀವು ಈ ತರ ನನ್ನನ್ನ ಕಟ್ ಹಾಕೋ ಅವಶ್ಯಕತೆನೆ ಇಲ್ಲ, ನಾನ್ ನಿಮ್ ಜೊತೆ ಇರ್ತೀನಿ, ನಾನ್ ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗಲ್ಲ.
ನೀವು ಏನೆನಿಸ್ತೀರೋ ಅದೇ ನಡೆಯುತ್ತೆ. ನಾನ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ. ನಿಜಾನೇ ಹೇಳ್ತಿದ್ಯಾ? ನೀನ್ ತುಂಬಾ ಒಳ್ಳೆ ಒಳ್ಳೆ ಮೋಹಿನಿ. ನಿನ್ನೇ ನಾನು ಹುಡುಕ್ತಾ ಇದ್ದೆ. ನಿನ್ನನ್ನು ತುಂಬಾ ಪ್ರೀತಿಸ್ತೇ ಅಲ್ವಾ? ಇನ್ಮೇಲಿಂದ ನಾವಿಬ್ರು ಒಟ್ಟಿಗೆ ನೇರಣ, ಸರಿನಾ? ಹಾಗಾದ್ರೆ ನನ್ನ ಕಟನ ಈಗ್ಲೇ ಬಿಚ್ಚಿಬಿಡಿ. ಯಾಕೆ ಇಲ್ಲಿಂದ ಓಡೋಗಕ್ಕ? ನಾನ್ ಇವಾಗ್ಲೇ ಅಲ್ವಾ ಹೇಳಿದೆ, ನಾನ್ ನಿಮ್ಮನ್ನ ಯಾವಾಗ್ಲೂ ಬಿಟ್ಟು ಹೋಗಲ್ಲ. ನಾನ್ ಎಲ್ಲಿ ಓಡ್ ಹೋಗ್ತೀನಿ ಹೇಳಿ? ನಾನ್ ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ. ಹಾಗಂದ್ರೆ ಹಾಗಿದ್ರೆ ನಾನ್ ತೆಗಿತೀನಿ. ಸ್ವಲ್ಪ ಒಂದ್ ಸ್ವಲ್ಪ ತೆಗಿತೀನಿ. ಇವಾಗ ಹೇಳಿ ನಿಮ್ಗೆ ಏನ್ ಬೇಕಿತ್ತು? ನಿನ್ ಕಣ್ಗಳಿದ ಯಾಕ್ ನನ್ಗೆ ನೋಡಕ್ ಆಗ್ತಾ ಇಲ್ಲ? ಕಣ್ಣ ನೋಡು, ಕಣ್ ನೋಡ್ಕೊಂಡ್ ಮಾತಾಡು. ಜತೆನ್ ಮೊದ್ಲು ಅವಳ ಕಣ್ಣನ್ನ ನೇರವಾಗಿ ನೋಡು. ಏನ್ ಅನ್ಕೊಂಡಿದ್ದೀಯ ನೀನು? ನನ್ನ ಯಾಮರ್ಸ್ತಿದ್ದೆ ಅಲ್ಲ? ಏನಿದು ಮೋಹಿನಿ? ಇಲ್ಲೇ ತಾನೆ ಬರ್ತೀನಿ ಅಂತ ಹೇಳಿದ್ಲು, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಏನಿಲ್ಲ, ಯಾರು ಇಲ್ಲ. ಒಂದ್ ವೇಳೆ ಮನೆಗೆ ಹೋಗಿರ್ತಾಳೋ. ಇದು ಮೋಹಿನಿ ಸ್ಲಿಪ್ಪರ್ ಅಲ್ವಾ? ಮೋಹಿನಿ, 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 ರಾಕೇಶ್, ನೀವು ಈಗ ನಮ್ಮ ಹತ್ರ ಹೇಳಿದ್ದ ಎಲ್ಲ ವಿಷಯನೂ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಬಂದು ಸ್ಟೇಟ್ಮೆಂಟ್ ಆಗಿ ಬರೆದುಕೊಟ್ರೆ ಚೆನ್ನಾಗಿರುತ್ತೆ. ಏನಾಯ್ತು?
ಯಾಕಾಗಿ ನೋಡ್ತಾ ಇದ್ದೀರಾ? ಕಣ್ಮುಚ್ಕೊಂಡು ಮಲ್ಕೊಳ್ಳಿ.